ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ ಬೀಗ್ರು ನೀವು ಮನೆಗೆ ಬಂದಿದ್ದೀರಾ ದಯವಿಟ್ಟು ಒಳಗಡೆ ಕೂತ್ ಮಾತಾಡಿ ಹ್ಯಾಕ್ ಕೂತ್ಕೊಳ್ಳಕಾಗುತ್ತೆ ಶೋಭಾ ಅವರೇ ಹ್ಯಾಕ್ ಕೂತ್ಕೊಳ್ಳಕಾಗುತ್ತೆ ನನ್ನ ಮಗಳ ಬದುಕು ಮೂರ ಬಟ್ಟೆ ಆಗಿದೆ ಅಂತ ಗೊತ್ತಾದ ಮೇಲೂ ನೀವು ಕೊಟ್ಟ ಪಾನಕನ ತಣ್ಣಗೆ ಕುಡ್ಕೊಂಡು ಹೋಗ್ಲಾ ಇಲ್ಲಿಂದ ಹೀಗೆ ಏನಾಗಿದೆ ಅಂತ ಇದೇನ್ರಿ ಹೀಗೆ ಹೇಳ್ತೀರಾ ವಯಸ್ಸಿನಲ್ಲಿ ಹಿರಿಯರು ನೀವು ನಿಮ್ಮಂತವರು ಮನೆಯಲ್ಲಿ ಇರಬೇಕಾದ್ರೆ ಹೀಗೆಲ್ಲ ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಇವಳನ್ನ ಬಿಟ್ಟು ಹೋಗಿದ್ದು ಈಗ ನೀವು ಇದ್ದು ಹೀಗೆ ಆಗೋಯ್ತಲ್ಲ ಅಂತದೇನೋ ಆಗಿಲ್ಲ ನಿಮ್ಮ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೊತಾ ಇದೀವಿ ಬೇಕಾದ್ರೆ ಕೇಳಿ ಅವಳನ್ನ ಹೌದು ಡ್ಯಾಡ್ ನಾನು ಇಲ್ಲಿ ಚೆನ್ನಾಗಿ ಇದೀನಿ ಹೌದಾ ಸುಖವಾಗಿದ್ದೀಯಾ ಹೊಸದಾಗಿ ಮದುವೆ ಆದವರ ಲಕ್ಷಣ ಇದೆಯಾ ನಿನ್ನ ಮುಖದಲ್ಲಿ ಅಲ್ಲಿ ನೋಡಿದ್ರೆ ಆದಿ ಟೆನ್ಷನ್ ಅಲ್ಲಿ ಇರ್ತಾನೆ ಆ ಮನೆಗೆ ಹೋಗಿ ಹರಾಡ್ತಾನಂತೆ ಆಟೋ ಸ್ಟ್ಯಾಂಡಿಗೆ ಬಂದು ಗೋಳಾಡ್ತಾನಂತೆ ಅಂತೆ ಕಂತೆ ಅಂತ 16 ವಿಷಯಗಳು ಕಿವಿಗೆ ಬಿಳ್ತವೆ ನೀನು ಇಲ್ಲೂ ಇರೋಕಾಗದನೆ ಗಂಡನ ಹಿಂದೆನೂ ಹೋಗೋಕಾಗದನೆ ಇಲ್ಲಿ ಇದ್ದು ಒದ್ದಾಡ್ತಾ ಇದೀಯಾ ಏನ್ರಿ ಶೋಭಾ ಅವರೇ ಈ ಮಕ್ಕಳ ಮುಖದಲ್ಲಿ ಹೊಸದಾಗಿ ಮದುವೆ ಆದವರ ಕಳೆ ಇದೆಯಾ ಆಹಾ ಏನ್ರಿ ಇದೆಲ್ಲ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಅದು ಸರಿ ಹೋಗ್ತಿದ್ದಂಗೆ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗೋಂತದ್ದು ಆಗಿಲ್ಲ ಶೋಭಾ ಅವರೇ ಈ ಮನೆಯಲ್ಲಿ ಇರಬೇಕಾದ ದೊಡ್ಡವರು ಯಜಮಾನರು ಆ ಮನೆಗೆ ಹೋಗಿ ಕೂತಿದ್ದಾರೆ ಅವರು ಬರ್ತಾರೋ ಇಲ್ಲವೋ ಅನ್ನೋ ಆತಂಕ ಆತಂತ್ರ ಇರಬೇಕಾದ್ರೆ ಎಲ್ಲ ಅಲ್ಲಿ ಸರಿ ಹೋಗುತ್ತೆ ಆರ್ತಿ ಏನೋ ಅಲ್ಲೇ ಇರಕ್ಕೆ ಹೋಗಿಲ್ಲ ಅವಳು ಹುಷಾರಾದ ಮೇಲೆ ಇಲ್ಲೇ ಬರ್ತಾಳೆ ಇದೇನ್ರಿ ಸಂಸಾರ ಬೇಕು ಅಂದಾಗ ಅಲ್ಲಿಗೆ ಹೋಗ್ತಾರೆ ಅಲ್ಲೇ ಇರ್ತಾರೆ ಬೇಡವಾದಾಗ ಇಲ್ಲಿಗೆ ಬರ್ತಾರೆ ಡಿವೋರ್ಸ್ ಕೊಡ್ತೀವಿ ಅಂತಾರೆ ನಾವು ಊರ್ನವರಿಗೆಲ್ಲ ಏನು ಹೇಳ್ಕೊಂಡು ತಿರುಗಾಡಬೇಕ್ರಿ ನೀವೇನು ಹೇಳ್ಕೊಂಡು ತಿರುಗಬೇಕಾಗಿಲ್ಲ ಊರ್ನವರಿಗೆ ನಮ್ಮನೆ ಸಮಾಚಾರ ಯಾಕೆ ಹೇಳಬೇಕು ಹೇಳಿ ಅಂತ ಸಂದರ್ಭ ಏನಿದೆ ನಿಮಗೆ ಹೇಳ್ತೀನಿ ಕೇಳಿ ನಿಮ್ಮ ಮಗಳನ್ನ ಅಂತ ದೊಡ್ಡ ಫ್ಯಾಮಿಲಿಗೆ ಕೊಟ್ಟಿದ್ದೀರಲ್ಲ ಅವಳು ಹೇಗಿದ್ದಾಳೆ ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ನನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಅವಳು ಆ ಮನೆಗೆ ಹೋದ ತಕ್ಷಣ ಅತ್ತೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಬೇಕಾ ಇವಳು ಕಾಲಿಟ್ಟ ಗಳಿಗೆ ಅವರ ಅತ್ತೆ ಹೊರಗೆ ಹೋಗಾಗಾಯ್ತು ಅನ್ನೋ ಅಪವಾದ ನನ್ನ ಮಗಳ ಮೇಲೆ ಬರಬಾರದು ಡ್ಯಾಡ್ ಯಾಕೆ ಏನೇನೋ ಮಾತಾಡ್ತಿದೀರಾ ಅಂತದೇನೋ ಆಗಿಲ್ಲ ಅತ್ತೆ ಹುಷಾರ್ ತಪ್ಪಿದ್ದಾರೆ ಆಕ್ಸಿಡೆಂಟ್ ಆಗಿರೋದು ನಿಮಗೂ ಗೊತ್ತಲ್ವಾ ಇದು ಆಕ್ಸಿಡೆಂಟ್ ಅಲ್ಲ ಯಾರೋ ಮಾಡ್ತಿರೋದು ಯಾರೋ ಮಾಡಿದ್ದು ಆರ್ತಿ ಸೂರ್ಯನಿಗೆ ಯಾಕೆ ಎಫೆಕ್ಟ್ ಆಗಬೇಕು ಅದರಿಂದ ನನ್ನ ಮಗಳ ಜೀವನ ಯಾಕೆ ಬರಬಾದ ಆಗಬೇಕು ಇದನ್ನ ನೋಡ್ಕೊಂಡು ನಾನು ಯಾಕೆ ಸುಮ್ಮನೆ ಕೂತ್ಕೋಬೇಕು ನೋಡಿ ಈಗ ಅಂತದೇನೂ ಆಗಿಲ್ಲ ನಿಮಗೆ ಎಲ್ಲ ವಿವರಿಸಿ ನಾನು ಹೇಳ್ತೀನಿ ಬಿಸ್ತಲ್ ಬಂದಿದ್ದೀರಾ ಒಂದು ಲೋಟ ಪಾನಕ ಕುಡಿರಿ ನಿರೋಷ ನಿಮ್ಮ ತಂದೆ ಜೊತೆ ಮಾತಾಡ್ತಾ ಇರಮ್ಮ ನಾನು ಪಾನಕ ಮಾಡ್ಕೊಂಡು ಬರ್ತೀನಿ आयुस कड़मे गोलगेना ಅಂತೂ ನಾವು ಅಂದ್ಕೊಂಡ ಹಾಗೆ ಅವರಿಬ್ಬರು ಒಂದೇ ಮನೆಯಲ್ಲಿ ಇರುವಾಗ ಆಯ್ತಲ್ಲ ನೋಡಿದ್ರ ನಮ್ಮ ಪ್ಲಾನ್ ಸಕ್ಸೆಸ್ ಆಯ್ತು ಇರೋಷಾ ಅವರು ಒಟ್ಟಿಗೆ ಇದ್ದಾರೆ ನಿಜ ಆದರೆ ಅವರು ಇರೋ ಕಡೆ ನೀವು ಹೋದ್ರೆ ತಾನೇ ನಮ್ಮ ಪ್ಲಾನ್ ಸಕ್ಸೆಸ್ ಆಗೋದು ಅಂದ್ರೆ ನಾವು ಆ ಮನೆಗೆ ಹೋಗಬೇಕಾ ಅದಕ್ಕೆ ತಾನೇ ನಾವು ಇಷ್ಟೆಲ್ಲ ದೊಡ್ಡ ಡ್ರಾಮಾ ಮಾಡಿರೋದು ಹಾಗಾ ಸರಿ ನಾನು ಅದೇ ಮನೆಗೆ ಶಿಫ್ಟ್ ಆಗಿಬಿಡ್ತೀವಿ ಮತ್ತೆ ಈ ಮುದುಕಿ ಅಯ್ಯೋ ಈ ಮುದುಕಿ ಇಲ್ಲಿದ್ರೇನು ಅಲ್ಲಿದ್ರೇನು ಸೈಡ್ ಆಕ್ಟರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಹಾ ನೀ ಅಲ್ಲಿ ಹೋದ ಮೇಲೆ ದೊಡ್ಡ ಡ್ರಾಮಾ ಮಾಡಬೇಕು ಅದೇನ ಉದ್ದೇಶ ಗೊತ್ತಾಯ್ತು ಮಗಳೇ ಸ್ವರ್ಗ ಹೋಗಿದ್ಯಾ ಮಗಳೇ ಯಾಕೆ ಆಗಿದ್ಯಾ ನೋಡು ಕತ್ತೋರ್ಗೆ ಹೊಟ್ಟೆ ಉರಿ ಎತ್ತೆ ಕಣು ಮಗಳನ್ನ ಗಂಡನ ಮನೆಯಲ್ಲಿ ಹೀಗಾಗಿರೋದನ್ನ ನೋಡಿದ್ರೆ ಇದು ಏನ್ ಸೌಕರ್ಯ ಬೇಕು ಹೇಳು ಅವನ್ ಬೇಕಾ ಫ್ರಿಡ್ಜ್ ಬೇಕಾ ವಾಷಿಂಗ್ ಮಷಿನ್ ಬೇಕಾ ಹನುಮಂತ ಸಂಜೀವಿನಿ ಬೆಟ್ಟ ಹೊಟ್ಟೆ ತಂದಾಗ ಎಲ್ಲ ತಂದಿಡ್ತೀನಿ ಹೇಳು ಮಗಳೇ ಇಲ್ಲ ಡ್ಯಾಡ್ ನಾನು ಇಲ್ಲಿ ಖುಷಿಯಾಗೇ ಇದ್ದೀನಿ ನಂಗೆ ಇಲ್ಲಿ ಏನು ಕಮ್ಮಿ ಇಲ್ಲ ಮನೆಯವ್ರಿಗೆ ಏನು ಖುಷಿ ಕೊಡುತ್ತೋ ನನಗೂ ಅದರಲ್ಲೇ ಖುಷಿ ಸಿಗೋದು ಇವರೆಲ್ಲ ಹೇಗಿರ್ತಾರೋ ನಾನು ಹಾಗೆ ಇರಬೇಕಲ್ವಾ ಡ್ಯಾಡ್ ನೀವೇನು ಯೋಚನೆ ಮಾಡಬೇಡಿ ನಾನು ಚೆನ್ನಾಗೇ ಇದ್ದೀನಿ ಮಗಳೇ ನನಗೆ ಗೊತ್ತು ಮಗಳೇ ನೀನು ಸುಳ್ಳು ಹೇಳ್ತಿದ್ದೀಯಾ ನಿನ್ನ ಎರಡು ಕಣ್ಣುಗಳು ಹೇಳುತ್ತೆ ಸತ್ಯ ಏನು ಅಂತ
ನೀನು ತುಂಬಾ ದುಃಖ ಪಡ್ತಿದ್ದೀಯಾ ಮಗಳೇ, ಯಾಕೆ ಹೋಗೋಗಿದ್ಯಾ ನೋಡು ನೋಡಿ. ಚಿದಂಬರ ಅವರೇ, ನಿಮ್ಮ ಮಗಳ ಕೈಯಲ್ಲಿ ನಾವೊಂದು ಹುಲ್ಲು ಕಡ್ಡಿ